ಮತ್ತು ಕೆಲವೊಬ್ಬರು ಕೆಲವೊಂದು ಮಾತುಗಳನ್ನು ಮಾತಾಡ್ತಾ ಇರ್ತಾರೆ ಇವತ್ತು ಜನಾರ್ದನ ರೆಡ್ಡಿ ಮೇಲೆ ಏನು ಅಕ್ರಮ ಗಣಿಗಾರಿಕೆ ಪ್ರಕರಣ ಇದೆ ಅವರನ್ನು ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಇವತ್ತು ಬಂಧುಗಳೇ ಇವತ್ತು ನಮ್ಮ ಈ ಕೊಪ್ಪಳ ಉಸ್ತುವಾರಿ ಮಂತ್ರಿ ರೀತಿಯಲ್ಲಿ ಇನ್ನೊಬ್ಬ ನಮ್ಮ ಬಳ್ಳಾರಿಯಲ್ಲಿ ನಾಗೇಂದ್ರ ಅವರು ಕೂಡ ಇದೇ ರೀತಿ ಕೇಸ್ಗಳಿಗೆ ಏನಾದರೂ ಹೆದರಿ ಜನಾರ್ದನ ರೆಡ್ಡಿ ಅವರು ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಹೋಗಿರಬೇಕು ಅನ್ನುವಂತ ಮಾತನ್ನು ಹೇಳಿದ್ರು ಆದರೆ ನಾಗೇಂದ್ರ ಮೇಲೆ ಇವತ್ತು 32 ಕೇಸ್ಗಳು ಇರುವಂತದ್ದು ಇವತ್ತು ನನ್ನ ಕೇಸ್ಗಳಲ್ಲೇ 4 ಕೇಸಲ್ಲಿ ನಾಗೇಂದ್ರ ಇರೋದ್ರ ಜೊತೆಯಲ್ಲಿ ಇನ್ನ 28 ಪ್ರಕರಣಗಳನ್ನು ತಲೆ ಮೇಲೆ ಹಾಕೊಂಡಿದ್ದಾರೆ ಇವತ್ತು ಯಾವ ಜನಾರ್ದನ ರೆಡ್ಡಿಗೆ ಸಮಸ್ಯೆಗಳನ್ನು ಸೃಷ್ಟಿ ಮಾಡಿರುವಂತ ಸೋನಿಯಾ ಗಾಂಧಿ ಇವತ್ತು ಬೇಲ್ ಮೇಲೆ ಕೋರ್ಟಿಗೆ ಓಡಾಡ್ತಾ ಇದ್ದಾರೆ ಬಂಧುಗಳೇ ಇವತ್ತು ಯಾವ ಜನಾರ್ದನ ರೆಡ್ಡಿನ ಫಿನಿಶ್ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಿರುವಂತ ರಾಹುಲ್ ಗಾಂಧಿ ಇವತ್ತು ಬೇಲ್ ಮೇಲೆ ಇವತ್ತು ಕೋರ್ಟಿಗೆ ಅಡ್ಡಾಡ್ತಾ ಇದ್ದಾರೆ ಇವತ್ತು ಈ ಕರ್ನಾಟಕ ರಾಜ್ಯದ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಜೈಲಿಗೆ ಹೋಗಿ ಬಂದು ಇವತ್ತು ಬೇಲ್ ಮೇಲೇನೆ ಓಡಾಡ್ತಾ ಇದ್ದಾರೆ ಬಂಧುಗಳೇ ಮೊದಲು ಅವ್ರ ಮನೆ ನೋಡ್ಕೋಬೇಕು ಇವತ್ತು ಜನಾರ್ದನ ರೆಡ್ಡಿಗೆ ತೊಂದರೆ ಮಾಡಿರೋದಕ್ಕೆ ಕಾರಣ ಒಂದೇ ಒಂದು ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಏನು ಬಲಿಷ್ಠವಾಗಿ ಆಗ್ತಾ ಇದೆ ಇವರನ್ನ ನಾವು ಮಣಿಸಿದ್ರೆ ಮಾತ್ರ ಕಾಂಗ್ರೆಸ್ಗೆ ಜೀವ ಬರೋದು ಅಂತ ಹೇಳಿ ಸುಳ್ಳು ಕೇಸ್ಗಳನ್ನ ನಮ್ಮ ಮೇಲೆ ಇವತ್ತು ಮಾಡಿರುವಂತ ಕಾಂಗ್ರೆಸ್ಸಿಗರಿಗೆ ಶಾಶ್ವತವಾಗಿ ಇವತ್ತು ಇಡೀ ಭಾರತದಲ್ಲಿ ಜನರ ಅವರಿಗೆ ಇವತ್ತು ಸಮಾಧಿಯನ್ನು ಕಟ್ತಾ ಇದ್ದಾರೆ ಇವತ್ತು 100 ಸೀಟ್ಗಳಿಗಿಂತ ಕೂಡ ಅವ್ರು ಹೆಚ್ಚು ಗೆಲ್ಲೋದಿಲ್ಲ ಬರುವಂತ ದಿನಗಳಲ್ಲಿ ಈ ದೇಶದಲ್ಲಿ ಒಂದು ಕಾಂಗ್ರೆಸ್ ಪಕ್ಷ ಒಂದು ದಿವಸ ಯಾವುದೋ ಒಂದು ಕಾಲದಲ್ಲಿ ಇತ್ತು ಅಂತ ಹೇಳಿ ಮಾತಾಡುವಂತ ಒಂದು ಸ್ಥಿತಿಗೆ ಇವತ್ತು ಕಾಂಗ್ರೆಸ್ ಪಕ್ಷ ಬರುತ್ತೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ಬಂಧುಗಳೇ ಇವತ್ತು ಯಾವುದೇ ಕಾರಣಕ್ಕೂ ಕೂಡ ಇವತ್ತು ನಾನು ಕೆಲವೊಂದು ವಿಚಾರಗಳನ್ನು ನಿಮ್ಮ ಮುಂದೆ